ಸರ್ವರಿಗೂ ಕ್ಷಣಕ್ಷಣಾರ್ಥಿ. ಎನ್ನ ತನು ನಿಮ್ಮ ಸೇವೆಯಲ್ಲಿ ಸವೆದು, ಎನ್ನ ಮನ ನಿಮ್ಮ ನೆನಹಿನಲ್ಲಿ ಸವೆದು, ಎನ್ನ ಅರಿವು ನಿಮ್ಮ ಗಣದೊಳಗೆ ಸವೆದು, ನಿಶ್ಚಲ ನಿಜೈಕ್ಯನಾಗಿ ಬಸವಪ್ರಿಯ ಕೂಡಲ ಜನಸಂಗಯ್ಯ ನಾನೀನೆಂಬುದು ಏನಾಯಿತೆಂದರಿ. ಎನ್ನ ತನು ನಿಮ್ಮ ಸೇವೆಯಲ್ಲಿ ಸವೆದು, ಎನ್ನ ಮನ ನಿಮ್ಮ ನೆನಹಿನಲ್ಲಿ ಸವೆದು, ಎನ್ನ ಅರಿವು ನಿಮ್ಮ ಗಣದೊಳಗೆ ಸವೆದು, ನಿಶ್ಚಲ ನಿಜೈಕ್ಯನಾಗಿ ಬಸವಪ್ರಿಯ ಕೂಡಲ ಜನಸಂಗಯ್ಯ ನಾನೀನೇನೆಂಬುದು ಏನಾಯಿತೆಂದರಿ. ಜಗದ ನಾಯಕ ಅಣ್ಣ ಬಸವಣ್ಣನ ಆಪ್ತ ಸಹಾಯಕನೆಂದು ಹೆಸರಾದಂತಹ ಅಡಪದ ಅಪ್ಪಣ್ಣ ನಾನೀನೆಂಬುದು ಏನಾಯಿತೆಂದರಿಯೇ ಎಂದು ಹೇಳುವಲ್ಲಿ ಇರುವ ಆತ್ಮವಿಶ್ವಾಸ ಮತ್ತು ತನ್ನ ನಾಯಕನ ಬಗ್ಗೆ ಇರುವ ಭಕ್ತಿ ಪ್ರೇಮ ನಿಷ್ಠೆಗಳನ್ನು ನೆನೆಸಿಕೊಂಡಾಗ ಇಂದಿನ ಆಪ್ತ ಸಹಾಯಕರು ಮತ್ತು ಅವರುಗಳಿಂದ ನಾಯಕರೆನಿಸಿಕೊಂಡವರು ಅನುಭವಿಸುತ್ತಿರುವ ಅನುಭಾವ ನೆನಪಾಗ್ತದೆ. ಏನು ನಿಜ ಸುಖಿ? ಬಸವನೆಂಬ ಮಹಾಪ್ರಭೆಯಲ್ಲಿ, ಬಸವನೆಂಬ ಮಹಾಪ್ರಭೆಯ ಜೊತೆಗೆ ಸದಾ ಅನವರತ ಇದ್ದದ್ದರಿಂದ ಅಡಪದ ಅಪ್ಪಣ್ಣ ಸದಾ ಸುಖಿಯಾಗಿದ್ದ. ಹಾಗಾಗಿ ಅವನು ನಿಜವಾದ ಸುಖಿ. ಇದು ಹೇಳಿದೆ ನಾನು ಅವರಿಗೆ, ಅವ್ರು ಪ್ರಶ್ನೆ ಮಾಡಿದ್ರು, ಹಾಗಾದರೆ ಉಳಿದ ಶರಣರೆಲ್ಲ ಸುಖಿಗಳಲ್ವ ಅಂತ. ಎಲ್ಲ ಶರಣರು ಸುಖಿಗಳೇ, ಅದರಲ್ಲಿ ಇವರು ನಿಜ ಸುಖಿ. ಮತ್ತು ನಾನು ಪದ ಉಪಯೋಗಿಸೋದು ಅಡಪದ ಅಪ್ಪಣ್ಣನಿಗೆ ನಿಜ ಸಖ ಅಂತೇಳಿ, ಸುಖಿ ಮತ್ತು ಸಖ. ಅಡಪದ ಅಪ್ಪಣ್ಣ ಬಸವಣ್ಣನ ಸಖ, ಸಹಾಯಕ ಅಲ್ಲ, ಅವನು ಸಖ, ಗೆಳೆಯ, ಆತ್ಮ ಬಂಧು, ಮನದ ಬಂಧು ಅಪ್ಪಣ್ಣ. ಹಾಗಾಗಿ ನಾನು ಅಡಪದ ಅಪ್ಪಣ್ಣನ ಬಗ್ಗೆ ಮಾತಾಡಬೇಕಾದ್ರೆ ನಾನು ಆಲೋಚನೆ ಮಾಡ್ತೇನೆ. ಆಪ್ತ ಸಹಾಯಕ, ಆಪ್ತ ಕಾರ್ಯದರ್ಶಿ, ಅವನ ಆಧ್ಯಾತ್ಮಿಕ ವಿಚಾರಗಳಿಗೆ ನಾನು ಹೆಚ್ಚಿಗೆ ಹೋಗೋದಿಲ್ಲ. ಮತ್ತು ವಚನಕಾರರು ಸಾರಿದ ಸಾಮಾಜಿಕ ಸಂದೇಶಗಳೇನಿವೆ ಅದು ಬಹಳ ಮುಖ್ಯ. ಆಧ್ಯಾತ್ಮಿಕ ಮೌಲ್ಯಗಳು ಅದು ನಿಲುಕುವರೆಗೆ ನಿಲುಕುತ್ತದೆ, ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮಂಥ ಸಾಮಾನ್ಯರಿಗೆ, ಶ್ರೀಸಾಮಾನ್ಯರಿಗೆ, ಜನಸಾಮಾನ್ಯರಿಗೆ ಬಸವಣ್ಣ ನೀಡಿದ್ದು ಏನು? ಘನತೆ, ವೃತ್ತಿಗೆ ಗೌರವ, ಸಮಾನತೆ, ಪ್ರೀತಿ, ವಿಶ್ವಾಸ, ಆತ್ಮವಿಶ್ವಾಸವನ್ನು ತುಂಬಿದಂಥವನು ಬಸವಣ್ಣ. ಇದನ್ನು ನಾವು ನೆನೆಯಬೇಕು. ಆತ್ಮವಿಶ್ವಾಸವನ್ನು ರೂಪಿಸುವಲ್ಲಿ, ನೀಡುವಲ್ಲಿ ಬಸವಣ್ಣನಿಗೆ ಹೆಗಲಾಗಿ ಅನವರತ ಜೊತೆಯಾಗಿ ಸದಾ ಬೆಂಗಾವಲಾಗಿದ್ದಂತಹ ಒಬ್ಬ ಮಾದರಿ, ಮಾಡೆಲ್, ಪರ್ಸನಲ್ ಸೆಕ್ರೆಟರಿ ಅಡಪದ ಅಪ್ಪಣ್ಣ. ಹಾಗಾಗಿ ಅವನು ಹೇಳ್ತಾನೆ, ನಾನೀನೆಂಬುದು ಏನಾಯಿತೆಂದರಿ ಅಂತೇಳಿ. ಅಷ್ಟಕ್ಕೆ ನಾವು ವ್ಯಾಖ್ಯಾನ ಮಾಡ್ಕೊಂಡು ಹೋದರೆ ಅದು ಗಂಟೆಗಟ್ಟಲೆ ಆಗ್ತದೆ. ಹಾಗಾಗಿ ಅದು ಆತ್ಮವಿಶ್ವಾಸ, ನಾನು ನೀನು ಏನು ಆಗಿದ್ದೆ ಎಂದು ಅರಿಯೆ. ಸರಳವಾಗಿ ಹೇಳಬೇಕಂದ್ರೆ ವಚನದ ವ್ಯಾಖ್ಯಾನ ಅವರವರ ಭಾವಕ್ಕೆ, ಅವರವರ ಬಕುತಿಗೆ, ಅವರವರಿಗೆ ತಕ್ಕನಾಗಿ ಹೇಳ್ತಾರೆ. ಗಾಯನವೂ ಅಷ್ಟೇ. ಹಾಗಾಗಿ ನಾವು ಏನು ಮಾಡ್ಬೋದು? ನಮ್ಮ ಮನಸ್ಸಿಗೆ ಎಷ್ಟು ಇಲ್ಕುತ್ತೋ ಅಷ್ಟನ್ನು ಗ್ರಹಿಸಿಕೊಂಡು ಅದನ್ನು ನಡೆಯಲ್ಲಿ ಆಚರಿಸೋದಿದೆಯಲ್ಲ, ಅದು ಭಾಳ ದೊಡ್ಡದು ಅಂತ ಭಾವಿಸುತ್ತೇನೆ. ಹಾಗಾಗಿ ಬಂಧುಗಳೇ, ಆಪ್ತ ಸಹಾಯಕರ ಪಾತ್ರ ಯಾಕೆ ಬಸವಣ್ಣನ ಇವತ್ತು ನಾವು ನೆನೆಸ್ಕೊಬೇಕು ಅಂದರೆ 850 ವರ್ಷಗಳ ಹಿಂದೆಯೇ ಇದನ್ನು ಎಷ್ಟು ಗುರುತಿಸಿದ್ದಾನೆ, ಎಂಥವ್ರನ್ನ ಆಯ್ಕೆ ಮಾಡಿಕೊಂಡಿದ್ದಾನೆ ತನ್ನ ಜೊತೆಗೆ ಅಂತೇಳಿ. ಹಾಗಾಗಿ ಏನು ಇದು ಆಪ್ತ ಸಹಾಯಕರು, ಅವರೆಷ್ಟು ಪ್ರಭಾವಶಾಲಿಗಳು, ನಾಯಕರನ್ನು, ಅಧ್ಯಕ್ಷರನ್ನು, ಮಂತ್ರಿಮಾನ್ಯರನ್ನು, ಮಠಾಧೀಶರನ್ನು ಹಾದಿ ತಪ್ಪಿಸುವ, ತಮ್ಮ ಸ್ವಾರ್ಥಗಳಿಗೆ ಅನ್ಯರನ್ನು ಬಲಿಕೊಟ್ಟು ಕೊನೆಗೆ ನಾಡಿಗೆ ಮುಳ್ಳಾಗುವಷ್ಟು ಸಮರ್ಥರ ಆಪ್ತ ಸಹಾಯಕರು, ನಮ್ಮ ಮುಖಂಡಗಳಿಗೆ ಅಂತ ವಿವೇಚನಾ ಶಕ್ತಿ ಇಲ್ಲವೇ, ನಮ್ಮ ನಾಯಕರು ಅಷ್ಟೊಂದು ಮುಗ್ಧರೆ, ಅಷ್ಟೊಂದು ಮುಗ್ಧತೆ ನಮ್ಮ ನಾಯಕರಿದೆ ಅನ್ನತಕ್ಕಂಥ ವಿಚಾರ ಆದು ಹೋಗುವಾಗ ಇಲ್ಲಿ ಶಾಸಕರ ಭವನ ಇದೆ, ಅಲ್ಲಿ ಮಂತ್ರಿಗಳ ಕಾರ್ಯಾಲಯ ಇದೆ, ಅಲ್ಲಿ ಆಪ್ತ ಸಹಾಯಕರು ಎನಿಸ್ಕೊಂಡವರು ನಡೆಸ್ತಕ್ಕಂಥ ಅದ್ಭುತ ಚಟುವಟಿಕೆಗಳಿದೆಯಲ್ಲ, ಅದು ಇನ್ನೂ ಅದು ಸೆನ್ಸಾರ್ಡ್ ಆಗಿಬಿಡ್ತದೆ ಹೇಳೋಕ್ಕೋದ್ರೆ, ಅಷ್ಟು ಮಟ್ಟಿಗೆ ಆಗ್ತದೆ. ಅಷ್ಟೇ ಅಲ್ಲ, ಇತಿಹಾಸದ ಪುಟಗಳನ್ನು ತಿರುವಾಗ್ದಾಗ ನಾವು ಅಲ್ಲಿಯೂ ಸಹ ಆಪ್ತ ಸಹಾಯಕರ ಶಕ್ತಿ, ದಿಶಕ್ತಿ ಅರಿವಾಗ್ತದೆ. ಒಂದು ರಾಜ್ಯ ಕಟ್ಟಲು, ಒಂದು ಸಾಮ್ರಾಜ್ಯ ವಿಸ್ತರಿಸಲು ಆಪ್ತ ಕಾರಣರಾದರು ಆಪ್ತ ಸಹಾಯಕರೇ ಆಗ್ತಾರೆ. ಅಂತೆಯೇ ಆ ಸಾಮ್ರಾಜ್ಯ ಕುಸಿಯಲು, ರಾಜ್ಯ ಪತನವಾಗಲು ಕಾರಣ ಆಪ್ತ ಸಹಾಯಕರೇ. ಮೈಸೂರು ಒಡೆಯರು ಚೆನ್ನಾಗಿ ರಾಜ್ಯ ಆಳ್ತಾ ಇರ್ತಾರೆ, ಆದರೆ ದಳವಾಯಿ ಮನೆತನ ಅಲ್ಲಿ ಇರ್ತದೆ. ಆ ಕಡಲೆ ದೇವರಾಜ ದಳವಾಯಿ ಅಂತೇಳಿ ಅವನು ಪ್ರಬಲನಾಗಿಬಿಟ್ಟಾಗ ರಾಜರು ಭಾಳ ನಿಶ್ಚಿತರಾಗ್ತಾರೆ. ಕೊನೆಗೆ ಒಬ್ಬ ಸಾಮಾನ್ಯ ಸೈನಿಕನಾಗಿದ್ದಂತಹ ಹೈದರಾಳಿಯನ್ನು ಗುರುತಿಸಿ
ದೇವರಾಜ ಒಡೆಯರ್ ನನ್ನ ನೆನಪಲ್ಲಿ ಆ ರಾಜು ಇಷ್ಟನೇ ಚಿಕ್ಕ ದೇವರಾಜ ಅಲ್ಲ ಇವರು ದೇವರಾಜ ಒಡೆಯರ್ ಅಂತ ಅವರು ಐದರಾಳಿಗೆ ಕರ್ಕಂಬದ ಪಕ್ಕದಲ್ಲಿ ಇಟ್ಕೊಂಡು ಅವನಿಗೆ ಫುಲ್ ಪೂರ್ತಿ ಅಧಿಕಾರ ಕೊಡ್ತಾರೆ ಈ ದಳವಾಯಿಯ ಕಾಟ ತಳ್ಳಾರದು ಇದು ಇತಿಹಾಸ ಹಾಗಾಗಿ ಈ ಎಲ್ಲ ಕ್ರಿಯೆಗಳು ನಡೆಯುವಾಗ ನನಗೆ ಅನಿಸಿತು ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ವಚನ ಚೋಳಿಯ ಅಧ್ಯಯನಿಯಾಗಿ ನನಗನಿಸ್ತು ಅಡಪದ ಅಪ್ಪಣ್ಣ ಎಂತ ಅದ್ಭುತ ಎಷ್ಟು ಅವನಿಗೂ ಈ ಆಪ್ತ ಸಹಾಯಕರಿಗೆ ಎಷ್ಟು ಅಗಾಧವಾದ ವ್ಯತ್ಯಾಸ ಇದೆ ಹಾಗಾಗಿ ಅಡಪದ ಅಪ್ಪಣ್ಣಗಳ ಕುರಿತಾಗಿ ಒಂದಷ್ಟನ್ನ ಮತ್ತಷ್ಟು ಓದೋಣ ಅಂತ ಅನಿಸ್ತು ವಚನ ಚಳುವಳಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಬಸವಣ್ಣ ಅಲ್ಲಮ್ಮ ಪ್ರಭು ಸಿದ್ದರಾಮಣ್ಣ ಚನ್ನಬಸವಣ್ಣ ಅಕ್ಕಮಹಾದೇವಿ ಈ ಐದು ಜನ ಜೊತೆನೇ ಸುತ್ತ ಇರ್ತೀವಿ ನಾವು ಯಾವಾಗ ನೋಡಿದ್ರು ಅವ್ರ ಜೊತೆಗೆ ಸುತ್ತ ಇರ್ತೀವಿ ನಾವು ಬೇರೆ ವಚನಕಾರ ಬಗ್ಗೆ ಜಾಸ್ತಿ ಗಮನ ಹರಿಸಲ್ಲ ಅಕಸ್ಮಾತ್ ಹರಿಸಿದ್ರೆ ಮಡಿವಾಳ ಮಾಚಿದೇವರು ಸ್ವಲ್ಪ ಜಾಸ್ತಿ ಹರಿಸ್ತೇವೆ ಮಾದರ ಚೆನ್ನೈಯವ್ರದಿಗೆ ಬಂದಿದೆ ಹರಿಸ್ತೇವೆ ಆದರೆ ಅಂಬಿಗರ ಚೋಡಿಯನ್ನು ಈಗ ಸರ್ಕಾರ ಬಲಿಷ್ಠವಾಗಿದೆ ಸಮಾಜ ಅಂತೇಳಿ ಈ ಕುರಿಸಿದೆ ನನಗೆ ನನ್ನ ಪ್ರೀತಿಯ ನಾಯಕ ಅಂಬಿಗರ ಚೋಡಯ್ಯ ಅದು ಬಹಳ ಜನಕ್ಕೆ ಗೊತ್ತಿದೆ ನಮ್ಮ ಅಧ್ಯಕ್ಷರಿಗೆ ಗೊತ್ತಿದೆ ಅಂಬಿಗರ ಚೋಡಯ್ಯ ನನಗೆ ತುಂಬ ಇಷ್ಟವಾದವನು ಅದಾದ ನಂತರ ನನಗೆ ಮಡಿವಾಳ ಮಾಚಿದೇವ ಅಡಪದ ಅಪ್ಪಣ್ಣ ಗಟ್ಟಿವಾಳಯ್ಯ ಸತ್ಯಕ್ಕ ರೆಮ್ಮವೆ ಇಂಥವರು ನನಗೆ ತಳ ಸಮುದಾಯದಿಂದ ಬಂದಿರತಕ್ಕಂಥ ವಚನಕಾರ ನನಗೆ ಭಾಳ ಇಷ್ಟವಾಗ್ತದೆ ದೊಡ್ಡ ದೊಡ್ಡ ವಚನ ಮಹಾನುಭಾವರನ್ನು ಎಲ್ಲ ನಾವು ಎಲ್ಲ ವಿಮರ್ಶೆ ಮಾಡ್ತಾ ಇರ್ತೀವಿ ನಾವು ಅಡಪದ ಅಪ್ಪಣ್ಣಗಳ ವಿಚಾರ ಯಾವಾಗ ವಿಮರ್ಶೆ ಮಾಡ್ತೇವೆ ಮಡಿವಾಳ ಮಾಚಿದೇವ್ರ ಬಗ್ಗೆ ಯಾವಾಗ ನಾವು ತಿಳ್ಕೊತೇವೆ ಅಥವಾ ಅಂಬಿಗರ ಚೋಡನ ಬಗ್ಗೆ ಯಾವಾಗ ನಾವು ನೋಡ್ತೇವೆ ಅಥವಾ ಗಟ್ಟಿವಾಳಯ್ಯ ಇಲ್ಲ ಇಲ್ಲ ಚಿಕ್ಕಣ್ಣ ಪ್ರಿಯ ಇಲ್ಲ ಇಲ್ಲ ಸಿದ್ಧಲಿಂಗ ಅಂತ ಹೇಳತಕ್ಕಂಥ ಕ್ರಾಂತಿಕಾರಿ ಗಟ್ಟಿವಾಳಯ್ಯ ಅವನ ಬಗ್ಗೆ ನಾವು ಎಲ್ಲಿ ತಿಳಿದಿದ್ದೇವೆ ಹಾಗಾಗಿ ಅಡಪದ ಅಪ್ಪ ನನಗೆ ಭಾಳ ಪ್ರಿಯವಾದ ವಚನಕಾರ ಯಾಕೆ ಅಂದರೆ ನಾನಾಗ ಹೇಳ್ದೆ ನಿಜ ಸುಖಿ ನಿಜ ಸಖ ಎರಡೂ ಆದ್ದರಿಂದ ನನಗೆ ಭಾಳ ಇಷ್ಟವಾದಂಥ ಒಬ್ಬ ವಚನಕಾರ ಯಾಕೆ ಬಸವಣ್ಣನವರ ಆಪ್ತನಾಗಿ ಆಪ್ತ ಸೇವಕನಾಗಿ ಆಪ್ತ ಒಡನಾಡಿಯಾಗಿ ಆಪ್ತ ಬಂಧುವಾಗಿ ಆಪ್ತ ಅಡಪಿಗನಾಗಿ ಕಟ್ಟ ಕಡೆಯವರೆಗೂ ಮನಪೂರ್ವಕವಾದ ಸೇವೆಯನ್ನು ಸಲ್ಲಿಸಿದ ಅಪ್ಪಣ್ಣನವರನ್ನು ಸಮಕಾಲೀನ ವಚನಕಾರರು ನಾನಲ್ಲ ಸಮಕಾಲೀನ ವಚನಕಾರರು ನಿಜಸುಖಿ ಎಂದು ಬಣ್ಣಿಸಿದ್ದಾರೆ ಅಲ್ಲಮ ಪ್ರಭುದೇವರಿಂದ ಪ್ರಶಂಸೆಗೆ ಪಾತ್ರರಾದ ಮರುಳಶಂಕರ ದೇವರೂ ಸಹ ಅವರನ್ನು ಸಹ ಚಾಮರಸ ಪ್ರಭುಲಿಂಗಲೀಲೆಯಲ್ಲಿ ಸ್ತುತಿಸಿದ್ದಾನೆ ಭಕ್ತಿ ಜ್ಞಾನ ವೈರಾಗ್ಯಗಳಲ್ಲಿ ಅಲ್ಲಮ ಪ್ರಭುವಿಗೆ ಸರಿಸಮನಾದ ಮರುಳಶಂಕರ ದೇವರು ಒಂದು ವಚನದಲ್ಲಿ ಹೇಳ್ತಾರೆ ತಮ್ಮ ವಚನದಲ್ಲಿ ಎನ್ನ ಜ್ಞಾನಾತ್ಮ ಚೇತನನಯ್ಯ ಪ್ರಭುದೇವರು ಎನ್ನ ಜ್ಞಾನಾತ್ಮ ಚೇತನನಯ್ಯ ಪ್ರಭುದೇವರು ಎನ್ನ ಪರಮಾತ್ಮನ ಚೇತನವಯ್ಯ ಸಿದ್ಧರಾಮ ದೇವರು ಎನ್ನ ಚಿನ್ಮಯಾತ್ಮ ಚೇತನನಯ್ಯ ಸಂಗನ ಬಸವಣ್ಣನು ಎನ್ನ ನಿರ್ಮಳಾತ್ಮ ಚೇತನನಯ್ಯ ಶಶ್ವಲ ಬ್ರಹ್ಮಿ ಚನ್ನಬಸವಣ್ಣನು ಎನ್ನ ಮಹಾತ್ಮನ ಚೇತನನಯ್ಯ ನಿಜಸುಖಿ ಅಪ್ಪಣ್ಣನು ಎನ್ನ ಜೀವಾತ್ಮನ ಚೇತನನಯ್ಯ ಮಡಿವಾಳ ಮಾಚಯ್ಯನು ಎನ್ನ ಅರಿವಿನ ಚೇತನನಯ್ಯ ಕಿನ್ನರಿ ಬ್ರಹ್ಮಯ್ಯನು ಅಂತೇಳಿ ಮರುಳಶಂಕರ ದೇವರು ಹೇಳ್ತಾರೆ ಹಾಗಾಗಿ ಅಪ್ಪಣ್ಣನವರಿಗೆ ನಿಜಸುಖಿ ಅಂತಕ್ಕಂಥ ಪದವನ್ನು ಕೊಟ್ಟಿರುವಂಥದ್ದು ವಿಶೇಷವನ್ನು ಕೊಟ್ಟಿರುವಂಥದ್ದು ಪಿನಾಕ್ಪಾಣಿಯಲ್ಲ ಮರುಳಶಂಕರ ದೇವರು ಹಾಗಾಗಿ ಒಂದು ಚಪ್ಪಾಳೆಯನ್ನು ಹೊಡಿಬೋದು ಮರುಳಶಂಕರ ದೇವರಿಗೂ ಸಹ ಆಪ್ತ ಸಹಾಯಕರಿಗೆ ಅದೆಷ್ಟು ತಲೆನೋವು ನಾಯಕರನ್ನು ಸಂಭಾಳಿಸಬೇಕು ಅವರ ಕುಟುಂಬಗಳನ್ನು ನೋಡ್ಕೊಬೇಕು ನಾಯಕರ ಅಭಿಮಾನಿ ಬಳಗವನ್ನು ಸಮಾಧಾನಿಸಬೇಕು ಈ ಸಮಾಧಾನಗಳ ನಡುವೆ ಆಪ್ತ ಕಾರ್ಯದರ್ಶಿಯಾದವನು ನಿಜವಾಗಲೂ ನಿಜಸುಖಿಯಾಗಲು ಸಾಧ್ಯವೇನತಕ್ಕಂಥ ಪ್ರಶ್ನೆ ಇವತ್ತಿನ ಕಾಲದಲ್ಲಿ ನಮಗಾಗ್ತದೆ ಅಂಥದ್ರಲ್ಲಿ ವಿಶ್ವಕ್ಕೆ ಗುರುವಾಗಿ ಸಕಲ ಶರಣ ಸಮೂಹವನ್ನು ಕಟ್ಟಿಕೊಂಡು ದನಿಯಿಲ್ಲದವರಿಗೆ ಧ್ವನಿಯಾಗಿ ಅಕ್ಷರ ಕ್ರಾಂತಿಯನ್ನು ಬಿತ್ತಿ ನವ ಸಮಾಜವನ್ನು ಕಟ್ಟಿದ ವರ್ಗ ವರ್ಣರಹಿತ ವ್ಯವಸ್ಥೆಯನ್ನು ಪ್ರತಿಪಾದಿಸಿದ ಆರ್ಥಿಕ ವ್ಯವಸ್ಥೆಯನ್ನು ಕಾಯಕ ತತ್ವದ ಮೂಲಕ ಪ್ರತಿಪಾದಿಸಿದ ಮಹಾಮಾತ್ಯ ಸಂಗನ ಬಸವಣ್ಣನ ಆಪ್ತ ಸಹಾಯಕನಾದ ಅಡಪದ ಅಪ್ಪಣ್ಣ ನಿಜಸುಖಿ ಅಂತ ಹೇಳಬೇಕಾದ್ರೆ ಅಷ್ಟು ಮಟ್ಟಿಗೆ ಬಂಡಿತ ಆಗಬೇಕಾದ್ರೆ ಅವನ ವ್ಯಕ್ತಿತ್ವ ಎಂಥದ್ದು ಅನ್ನತಕ್ಕಂಥದ್ದು ವಿಸ್ಮಯ ಆಗ್ತದೆ ಅಡಪದ ಅಪ್ಪಣ್ಣ ಎನ್ನುವ ಹೆಸರನ್ನುತ್ತ ಈ ಆಪ್ತ ಸಹಾಯಕ ಯಾರು ಎಲ್ಲಿಂದ ಬಂದವನು ಅವನ ಪೂರ್ವಾಪರಗಳೇನು ಎಂಬ ಬಗ್ಗೆ ಸ್ವಲ್ಪ ಗಮನ ಹರಿಸಿದಾಗ ಹಲವು ಹೊಸ ಹೊಸ ವಿಚಾರಗಳು ನಮಗೆ ಕಾಣಿಸುತ್ತವೆ ಒಬ್ಬೊಬ್ಬ ವಿದ್ವಾಂಸರು ಒಂದೊಂದು ಬಗೆಯಲ್ಲಿ ಅವನ ಸ್ಥಳವನ್ನು ಗೆದುಕುತ್ತಾರೆ ಅದಕ್ಕೂ ಮಿಗಿಲಾಗಿ ಅವನ ಹೆಸರಿನ ಮೊದಲ ಭಾಗ ಅಡಪದ ಕುರಿತಾಗಿ ಜಿಜ್ಞಾಸಿಸುತ್ತಾರೆ ಅಡಪದ ಕಾಯಕ ಅಂದ್ರೇನು
ಹಡಪ ಅಡಪ ಈ ಶಬ್ದಕ್ಕೆ ಅಡಕೆಲೆ ಚೀಲ ಮತ್ತೆ ಶೌರಕನ ಸಲಕರಣೆಯ ಚೀಲ ಎರಡು ಅರ್ಥಗಳನ್ನು ಕನ್ನಡ ನಿಘಂಟು ಕೊಡ್ತದೆ ನಿಘಂಟನ್ನು ನಾನು ನೋಡಿದ್ದೇನೆ ಮುಂದುವರಿದು ಅಡಪಂಬಿಡಿ ಎಂದರೆ ಎಲೆಯಡಕೆಯ ಸಂಚಿಯನ್ನು ಹಿಡಿದುಕು ಅಂತ ಇನ್ನೊಂದು ಕಂಟಿನ್ಯೂಷನ್ ಬರುತ್ತೆ ನಿಘಂಟಿನಲ್ಲಿ ಅಡಪವಳ ಎಂದರೆ ತನ್ನ ಒಡೆಯನ ಎಲೆಯ ಅಡಕೆಯ ಸಂಚಿಯನ್ನು ಹಿಡಿಯುವನು ಅಂತ ಅರ್ಥ ಕೊಡುತ್ತಾ ಹಂಗೆ ಮುಂದುವರೆದು ಹೇಳುತ್ತೆ ಕ್ಷೌರಿಕ ನಾಪಿತ ಅಡಪವಳಂ ಅಡಪವಳ್ಳಂ ಎಂದು ವಿಶ್ಲೇಷಣೆ ಕೊಡುತ್ತಾ ಅಡಪವಳಂ ನೀಡಿದಾರ್ಧ ಪೂಗಿ ಫಲಂಗಳಂ ಎಂದು ಹೇಳುತ್ತಾ ಅಡಪವಳ ಅಡಪವಳಗಿ ಅಡಪಿಗ ಅಂತ ಅರ್ಥಗಳನ್ನು ಆ ನಿಘಂಟಿನಲ್ಲಿ ಅಡಪದ ಬಗ್ಗೆ ಹೇಳ್ಕೊಂತ ಹೋಗುತ್ತೆ ಅಡಪ ಅಥವಾ ಅಡಪ ಈ ಎರಡಕ್ಕೂ ಸಮಾನ ಅರ್ಥಗಳನ್ನು ನೀಡುವ ಕನ್ನಡ ನಿಘಂಟಿನ ಪ್ರಕಾರವೇ ಅದು ತಾಂಬೂಲಕ ಚೀಲ ಹಾಗೂ ಕ್ಷೌರಿಕನ ಸಾಮಾನುಗಳ ಕೈಪೆಟ್ಟಿಗೆ ಈ ಎರಡು ಅರ್ಥ ಬರೋದ್ರಿಂದ ಇವೆರಡರಲ್ಲಿ ಅಪ್ಪಣ್ಣವರಿಗೆ ಯಾವುದು ಅನ್ಯಾಯ ಮಾಡಬೇಕು ಅನ್ನೋದು ಬಹಳ ಕಷ್ಟದ ವಿಚಾರ ಯಾಕಂದರೆ ಇವತ್ತು ಬಹಳ ಕಷ್ಟ ಇವತ್ತೇನು ಮಾಡೋದು ಕಷ್ಟ ನಮ್ಮ ವಲಸ ತಿಂಬುವನೇ ಒಲೆಯ ಕೊಲ್ಲುವನೇ ಮಾದಿಗ ಅಂತ ಅಣ್ಣವರ ವಚನ ಇದೆ ಬಸವನ ವಚನ ಇವತ್ತು ನಮ್ಮ ಗಾಯಕಿ ಅದನ್ನು ಆಡ್ತೀನಿ ಅಂದಾಗ ನಾನು ಯೋಚನೆ ಮಾಡ್ತೀನಿ ತಡೆಯಪ್ಪ ಆಡಬೇಕೋ ಬಿಡುವೋ ಯೋಚನೆ ಮಾಡ್ಬೇಕು ನಾವು ಏನಪ್ಪ ಯಾರಾದ್ರು ಹಿಂಗಂದ್ರೆ ಯಾರಾದ್ರು ಕಲ್ಲೆಸಿದ್ರೆ ಕಷ್ಟ ಆಗುತ್ತೆ ಆ ಒಂದು ವ್ಯವಸ್ಥೆ ಇದೆ ಬಸವಣ್ಣ ಅವತ್ತು ವಿಚಾರವನ್ನು ಹೇಳಿದ್ದಾರೆ ಇವತ್ತು ನಾವು ಅದನ್ನು ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾಗ್ತದೆ ಬಸವಣ್ಣನ ವಚನ ಹೇಳಬೇಕಾದ್ರೂ ನಾವು ಯೋಚನೆ ಮಾಡಬೇಕಾಗುತ್ತೆ ಕಲ್ಯಾಣದಲ್ಲಿ 36 ವರ್ಷ ಅನುಭವ ಮಂಟಪ ಸ್ಥಾಪನೆಯಾಗಿ 27 ವರ್ಷದಲ್ಲಿ ಸಂವಾದ ನಡೀತದೆ ತದನಂತರ 3 ಮಾಸ ಇದು ವಚನದಲ್ಲಿ ಉಲ್ಲೇಖಗೊಂಡಿರುವಂಥ ವಿಷಯ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಅಯ್ಯ ಭಕ್ತಿಗೆ ಬೀಡಾಯಿತು ಕಲ್ಯಾಣ 36 ವರ್ಷ ಅಂತೆಲ್ಲ ಇದೆ ಅದು ವಚನ ತಾವು ಎಲ್ಲರೂ ಗಮನಿಸ್ಬೋದು ಇಂಥ ಒಂದು ಸಂಘಟನೆ 1156ನೇ ಇಸ್ವಿಯಲ್ಲಿ ಜರುಗಿದಂಥದ್ದು ಅಲ್ಲಿ ಪ್ರತಿಯೊಬ್ಬರು ಪ್ರತಿಯೊಂದು ಸ್ತರದ ಜನರು ಎಲ್ಲ ಕಾಯಕ ಜೀವಿಗಳು ಕುಳಿತುಕೊಂಡು ಚಿಂತನ ಮಂಥನ ಮಾಡ್ತಾಯಿದ್ದರು ಅದೇ ಒಂದು ಈಗ ನಾವು ವಿಚಾರವನ್ನು ಈ ಹೋಲಿಕೆ ನಮ್ಮ ಏನು ಭಾರತದ ಇಂದಿನ ಸಂವಿಧಾನದ ಏನಿದೆಯಲ್ಲ ಅದರ ಹೋಲಿಕೆಯೊಂದಿಗೆ ಸ್ವಲ್ಪ ಸ್ವಲ್ಪ ನಾವು ನೋಡ್ಕೊಂಡು ಹೋಗೋಣ ಇಂದಿನ ಸಂವಿಧಾನ ಜಾರಿಗೆ ಬಂದಿದ್ದು 26/11/1949 ಆಮೇಲೆ ಜನವರಿ 26ನೇ ತಾರೀಕು ಅದು ಅಳವಡಿಸ್ಕೊಂಡೆವು ರೆಗ್ಯುಲರೈಸ್ಡ್ ಆಯ್ತದು 1950 ಜನವರಿ 26ನೇ ತಾರೀಕಿನಿಂದ ರೆಗ್ಯುಲರೈಸ್ಡ್ ಆಯಿತು ಬಟ್ ಅಕ್ಸೆಪ್ಟ್ 26/11/1949 ನೆನ್ಪಿಟ್ಕೊಳ್ರಿ ಇದು ಆದರೆ ಇದ್ರದ್ದು ಮುಂದೆ ಒಂದು ಸಣ್ಣ ವಿಷಯವನ್ನು ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರತಿಯೊಂದು ದೇಶಕ್ಕೆ ಮೂಲ ಬ್ರಿಟನ್ ಎಂಬುದೊಂದು ಭಾವನೆ ನಮ್ಮೆಲ್ಲರಲ್ಲಿ ಇದೆ ಬ್ರಿಟನ್ನಲ್ಲಿಯೂ ಆಗಿದೆ ಇಲ್ಲ ಅಂತಿಲ್ಲ 1215ನೇ ಇಸ್ವಿಯಲ್ಲಿ ಬ್ರಿಟನ್ನಲ್ಲಿ ಮ್ಯಾಗ್ನಾ ಕಾರ್ಟ್ ಅಂಥೇಳಿ ಒಂದು ಕಾನೂನು ರಚನೆ ಆಗ್ತದೆ ಅಂದರೆ ಏನು ಕೇವಲ ಲಾರ್ಡ್ಸ್ ಏನು ದೊಡ್ಡ ಶ್ರೀಮಂತರಿದ್ದರಲ್ಲ ಅವ್ರದ್ದು ವಿಚಾರಗಳಿಂದಲೇ ಅಲ್ಲಿನ ಸರ್ಕಾರ ನಡೀತಾ ಇರ್ತಿತ್ತು ಅದು ಮೊದಲು ಆ 1215ರಲ್ಲಿ ಏನಾಯಿತು ಹೌಸ್ ಆಫ್ ಲಾರ್ಡ್ಸ್ ಮತ್ತು ಹೌಸ್ ಆಫ್ ಕಾಮನ್ಸ್ ಜನಸಾಮಾನ್ಯರ ಸಭೆ ಮತ್ತು ಶ್ರೀಮಂತರ ಸಭೆ ಒಟ್ಟುಗೂಡಿ ಚರ್ಚೆ ಚಿಂತನೆಗಳ ಮುಖಾಂತರ ನಾವು ಇಲ್ಲಿನ ಕಾನೂನು ಕಾಯ್ದೆಗಳನ್ನು ರೂಪಿಸ್ಕೊಳ್ಬೇಕಂತೇಳಿ ಒಂದು ಚಾರ್ಟರ್ ರೆಡಿ ಆಗ್ತದೆ ಅದಕ್ಕೆ ಮ್ಯಾಗ್ನಾ ಕಾರ್ಟ್ ಅಂತೇಳಿ ಕರೀತಾರೆ ಆ ಮ್ಯಾಗ್ನಾ ಕಾರ್ಟೆ ಒಂದು ಬ್ರಿಟನ್ ದೇಶದಲ್ಲಿ ಆರಂಭಗೊಂಡಂಥ ಮೊಟ್ಟ ಮೊದಲನೆಯ ಸಂವಿಧಾನ ಅಂಥೇಳಿ ಪ್ರಪಂಚದಾದ್ಯಂತ ಪ್ರಚುರಗೊಂಡಿದೆ ಅದು ತಪ್ಪು ಆ ತಪ್ಪನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಾವು ಇಷ್ಟೆಲ್ಲ ಈಗ ಪ್ರಯತ್ನ ಮಾಡಬೇಕಾಗಿದೆ ಇದು 1156ನೇ ಇಸ್ವಿಯಲ್ಲಿ ಪ್ರತಿಯೊಂದು ಜಾತಿ ಜನಾಂಗದ ಜನರು ಕೇವಲ ಶ್ರೀಮಂತರಲ್ಲ ನೆನ್ಪಿಟ್ಕೊಳ್ರಿ ಪ್ರತಿಯೊಂದು ಮತ್ತು ನಾನು ಅದನ್ನೇ ಪದ ಉಪಯೋಗಿಸ್ತಾ ಇದ್ದೀನಿ ಯಾಕಂದ್ರೆ ನಿಮಗೆ ತಿಳಿಯಲಿ ಅಂತ ಎಲ್ಲ ಕಾಯಕದ ಜನರು ಅಂದು ಅಲ್ಲಿ ಸೇರಿಸಿ ಪ್ರತಿಯೊಂದು ಹಂತದ್ದು ಯಾವುದೇ ಥರ ವರ್ಣಾಶ್ರಮ ಇದ್ದಿಲ್ಲ ವರ್ಗಗಳಿರಲಿಲ್ಲ ಮೇಲು ಕೀಳು ಇರಲಿಲ್ಲ ಹೆಣ್ಣು ಗಂಡು ಎಂಬ ಭೇದ ಇರಲಿಲ್ಲ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಮ್ಯಾಗ್ನಾ ಕಾರ್ಟ್ ಬಂದಾಗ ಅಲ್ಲಿ ಹೆಣ್ಣು ಗಂಡಿನಲ್ಲಿ ವ್ಯತ್ಯಾಸ ಇತ್ತು ಹೆಣ್ಣಿಗೆ ವೋಟಿಂಗ್ ಪವರ್ ಇರಲಿಲ್ಲ ಹೆಣ್ಣಿಗೆ ಮಾತಿನ ಹಕ್ಕು ಇರಲಿಲ್ಲ ಅವಳು ಬಾಯಿ ಮುಚ್ಕೊಂಡು ಮನೆಯಲ್ಲಿ ಕೂತಿರಬೇಕಾಗಿತ್ತು ಸೊ ಅಂಥ ಒಂದು ಸಂದರ್ಭದಲ್ಲಿ ಅದಕ್ಕಿಂತ 100 ವರ್ಷ ಹಿಂದೆ ಒಂದು 60-70 ವರ್ಷದ ಹಿಂದೆ 1156ನೇ ಇಸ್ವಿಯಲ್ಲಿ ಜಾತಿ ಭೇದ ಇಲ್ಲ ಲಿಂಗ ಭೇದ ಇಲ್ಲ ಶ್ರೀಮಂತಿಕೆ ಭೇದ ಇಲ್ಲ ದುಡ್ಡಿನ ಭೇದ ಇಲ್ಲ ಯಾವುದೇ ಥರದ ಭೇದ ಭಾವವಿಲ್ಲದೆ ಭೇದರಹಿತ ಇದು ನಮ್ಮ ವ್ಯವಸ್ಥೆಯ ಜೀವಾಳ ಭೇದರಹಿತ ಎಲ್ಲಿ ಭೇದ ಇದೆಯೋ ಅಲ್ಲಿ ಬಸವಾದಿ ಶರಣರ ತತ್ವ ಇಲ್ಲ ಎಲ್ಲಿ ಭೇದ ಇಲ್ಲವೋ ಅಲ್ಲಿ ಮಾತ್ರ ಇದೆ ಭೇದ ಇದ್ದಲ್ಲಿ ಬಸವಣ್ಣವರು ಇರುವುದಿಲ್ಲ ಭೇದ ಇಲ್ಲದಲ್ಲಿ
ಬಸವಣ್ಣವರು ಕಂಡು ಬರ್ತಾರೆ, ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಅಂಥ ಒಂದು ಭೇದರಹಿತ ಸಮಾಜದಲ್ಲಿ ಪ್ರತಿಯೊಂದು ಸ್ತರದ ಜನರೆಲ್ಲ ಸೇರಿಕೊಂಡು ಪ್ರತಿನಿತ್ಯ ಈ ಒಂದು ಏನು ಚಿಂತನ ಮಂಥನ ಮಾಡ್ತಿದ್ದರಲ್ಲ, ಅದು ನಮ್ಮ ಮೊಟ್ಟ ಮೊದಲನೇ ಇಡೀ ಪ್ರಪಂಚದಲ್ಲಿ ಇರಬೇಕಾಗಿರುವಂಥ ಮೊಟ್ಟ ಮೊದಲನೇ ಸಂವಿಧಾನ. ಅನ್ಫಾರ್ಚುನೇಟ್ಲಿ ಅದು ಕನ್ನಡದಲ್ಲಿದೆ, ಕರ್ನಾಟಕದಲ್ಲಿದೆ, ಅದು ನಮ್ಮ ಕೈಯಲ್ಲಿ ಸಿಕ್ಕಾಕೊಂಡಿರೋದರಿಂದ ಅದು ಪ್ರಚಾರ ಮಾಡುವ ಒಂದು ಹಿಂದೇಟು ನಾವು ಹಾಕ್ಕೊಂಡಿದ್ದು ಇವತ್ತಿನ ದಿವಸ ನಾವೇ ಅದ್ರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಒಂದು ವೇಳೆ ಇದನ್ನು ನಾವು ಜಗತ್ತಿಗೆ ತೋರಿಸ್ಕೊಡ್ಬೇಕಾದಂಥ ಒಂದು ವ್ಯವಸ್ಥೆ ಇಂದಿನಿಂದಾದರೂ ನಾವು ಮಾಡಬೇಕಾಗಿದೆ. ಅದೇ ಒಂದು ಕೆಲಸವನ್ನು ನಮ್ಮ ಬಸವ ಸಮಿತಿ ಮಾಡ್ತಾ ಇರೋದು ನಮ್ಮ ಒಂದು ಬಹಳ ಸಂತೋಷಕರವಾದಂಥ ಸಂಗತಿ ಅಂತ ಈ ಸಂದರ್ಭದಲ್ಲಿ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಈ ಥರ 1156 ಇಸ್ವಿಯಲ್ಲಿ ಸ್ಥಾಪನೆಗೊಂಡಂಥ ಅನುಭವ ಮಂಟಪ ಪ್ರತಿಯೊಂದು ಹಂತ ಸಾಮಾಜಿಕ ಆ ಸ್ಥಳದಲ್ಲಿ ಅವರು ಮಾತಾಡಿದ್ದಾರೆ, ನ್ಯಾಯಿಕ ಮಾತಾಡಿದ್ದಾರೆ, ಆರ್ಥಿಕ ಮಾತಾಡಿದ್ದಾರೆ, ಶೈಕ್ಷಣಿಕ ಮಾತಾಡಿದ್ದಾರೆ, ಸಾಂಸ್ಕೃತಿಕ ಅದು ಮಾತಾಡಿದ್ದಾರೆ, ಇನ್ನೇನು ಬೇಕು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತಾಡಿದ್ದಾರೆ, ಫಂಡಮೆಂಟಲ್ ಡ್ಯೂಟಿ ಬಗ್ಗೆ ಮಾತಾಡಿದ್ದಾರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ಮಾತಾಡಿದ್ದಾರೆ, ಟ್ಯಾಕ್ಸಸ್ ಬಗ್ಗೆ ಮಾತಾಡಿದ್ದಾರೆ. ನೆನ್ಪಿಟ್ಕೊಡ್ರಿ, ಯಾವುದೇ ಸಂವಿಧಾನ ಏನು, ವಾಟ್ ಈಸ್ ಸಂವಿಧಾನ, ಮಾನವನ ವ್ಯಕ್ತಿತ್ವ ವಿಕಸನದ ಸರ್ವತೋಮುಖವಾದ ಬೆಳವಣಿಗೆಗೆ, ಮಾನವನ ಅವನ ವ್ಯಕ್ತಿತ್ವ ಇಂಡಿವಿಜುವಲ್ದಿಂದ ವ್ಯಕ್ತಿಯಿಂದ ಸಮಷ್ಟಿಗೆ ಮಾನವನ ವ್ಯಕ್ತಿತ್ವ ವಿಕಸನದ ಸರ್ವತೋಮುಖವಾದ ಬೆಳವಣಿಗೆಯೊಂದಿಗೆ ಸಕಲ ಜೀವಾತ್ಮರ ಲೇಸೆಯನ್ನು ಬಯಸ್ತದಲ್ಲ ಆ ಒಂದು ವ್ಯವಸ್ಥೆಗೆ ಸಂವಿಧಾನ ಅಂತ ಕರಿತೀವಿ. ಇವನ ಅದರಲ್ಲಿ ಒಬ್ಬರಿಗೆ ತಾರತಮ್ಯ ಮಾಡೋದು ಮತ್ತೊಬ್ಬನಿಗೆ ಮೇಲೆ ಎತ್ತದು ಅದು ಆ ಥರ ಏನಾರ ತಾರತಮ್ಯ ಕಂಡು ಬಂದರೆ ಅದು ಸಂವಿಧಾನ ಅನಿಸುವುದಿಲ್ಲ. ಅದು ಏನಂದ್ರೂ ಕೂಡ ಅದು ಒಂಥರ ಪಾರ್ಶಿಯಲಿಟಿ ಮಾಡಿದಂಥ ಒಂದು ಕಟ್ಟುನಿಟ್ಟಿನ ಕಾನೂನೇ ಹೊರತು ಅದು ಸಂವಿಧಾನ ಅನಿಸ್ಕೊಳ್ಳುವುದಿಲ್ಲ. ಆ ಸಂವಿಧಾನದಲ್ಲಿ ವೆಲ್ಫೇರ್ ಇರಬೇಕು. ಆ ಒಂದು ಸರ್ಕಾರದ ಗುರಿ ಏನಿರಬೇಕು, ವೆಲ್ಫೇರ್ ಸ್ಟೇಟ್ ಇರಬೇಕು. ವೆಲ್ಫೇರ್ ಸ್ಟೇಟ್ ಇಲ್ಲಾಂದ್ರೆ ಅದು ಉಪಯೋಗ ಇಲ್ಲ, ಅದು ಸಂವಿಧಾನ ಅನಿಸುವುದಿಲ್ಲ. ವೆಲ್ಫೇರ್ ಸ್ಟೇಟೇ ಈ ಸಂವಿಧಾನದ ಮೂಲ ಉದ್ದೇಶ, ಸರ್ವತೋಮುಖವಾದ ಸಕಲ ಜೀವಾತ್ಮರಿಗೆ ಲೇಸ್ ಬಯಸೋದು ಅದು ಒಂದು ವಚನದಲ್ಲಿಯೂ ಕೂಡ ಹೇಳಲ್ಪಟ್ಟಿದೆ. ಆ ವಚನವನ್ನು ಕೂಡ ತಾವೆಲ್ಲರೂ ಗಮನಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಸಂವಿಧಾನದ ವ್ಯಾಖ್ಯೆ ಏನಂದರೆ ಮಾನವನ ಸರ್ವತೋಮುಖವಾದ ವ್ಯಕ್ತಿತ್ವದ ಬೆಳವಣಿಗೆ ಅಥವಾ ಸಕಲ ಜೀವಾತ್ಮರಿಗೆ ಲೇಸು ಬಯಸೋದು ಅದು ಸಂವಿಧಾನ. ಆ ಸಂವಿಧಾನ 12ನೇ ಶತಮಾನದಲ್ಲಿ ಕೊಡಲ್ಪಟ್ಟಿದೆ ಎಂಬ ಮಾತನ್ನು ನಾವು ಈ ಸಂದರ್ಭದಲ್ಲಿ ತಿಳ್ಕೋಬೇಕಾಗಿದೆ. ಅಂಥ ಸುವ್ಯವಸ್ಥಿತವಾದ ಮಾನವನ ಸರ್ವತೋಮುಖವಾದ ಬೆಳವಣಿಗೆಗೆ ಮಾಡ್ಕೋಬೇಕು ಅನ್ನ ಉದ್ದೇಶದಿಂದ ಡಾಕ್ಟರ್ B.R. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತದಲ್ಲಿ ಒಂದು ವ್ಯವಸ್ಥೆ ನಿರ್ಮಾಣ ಆಯಿತು. ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಅವರು ಅನೇಕ ವಿಷಯಗಳನ್ನು ಸಂಗ್ರಹಿಸಿ ಅಧ್ಯಯನ ಮಾಡಿ ಈ ಪ್ರಪಂಚದಾದ್ಯಂತ ತಿರುಗಾಡಿ ಎಲ್ಲ ಸಂವಿಧಾನದ ಮೂಲ ಉತ್ತಮ ಅಂಶಗಳನ್ನು ತೆಗೆದುಕೊಂಡು ಈ ಒಂದು ಭಾರತದ ಸಂವಿಧಾನ ನಿರ್ಮಾಣ ಮಾಡಿದರು. ಅಂಥ ಸಂವಿಧಾನದಲ್ಲಿ ಆರ್ಟಿಕಲ್ಸ್ ಬರ್ತವೆ. ಯಾವ್ಯಾವ ಆರ್ಟಿಕಲ್ಸ್ ಬರ್ತವೆ ಸಂವಿಧಾನದಲ್ಲಿ ಮೂಲ ಉದ್ದೇಶ ಪ್ರಿಯಾಂಬುಲ್ ಏನು ಹೇಳ್ತದೆ, ಪೀಠಿಕೆ ಏನು ಹೇಳ್ತದೆ ಒಂದು ಸ್ವಲ್ಪ ನಾವು ಗಮನಿಸೋಣ. ಅದರಿಂದ ನಮ್ಮ ಶರಣರ ವಚನಕ್ಕೆ ಎಷ್ಟರ ಮಟ್ಟಿಗೆ ಅದು ಅನುಕೂಲ ಇದೆ ಅಂತ, ಎಷ್ಟು ಸೌಮ್ಯತೆ ಹೊಂದಿದೆ ಎಂಬ ಮಾತನ್ನು ನಾವು ತಿಳ್ಕೊಳ್ಳೋ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾವರ್ನಿಟಿ ರೆಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಟು ಸಾವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆ್ಯಂಡ್ ಟು ಎನ್ಶೂರ್ ಆ್ಯಂಡ್ ಟು ಆಲ್ ದಿ ಸಿಟಿಜನ್ಸ್ ಜಸ್ಟಿಸ್ ಸೋಷಿಯಲ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್. ಇವು ನಾಲ್ಕು, ಒಂದು ಜಸ್ಟಿಸ್ಸು ನ್ಯಾಯವನ್ನು ಕೊಡುವಂಥದ್ದಾಗಿರಬೇಕು, ಸೋಷಿಯಲ್ ಅದು ಸಾಮಾಜಿಕ ಸಿದ್ಧಾಂತವನ್ನು ಒಳಗೊಂಡಿರಬೇಕು, ಎಕನಾಮಿಕ್ ಆರ್ಥಿಕ ವಿಷಯಗಳನ್ನು ಹಿಡಿದಿರಬೇಕು, ಪೊಲಿಟಿಕಲ್ ಆಮೇಲೆ ನಮ್ಮ ಆಡಳಿತಕ್ಕೆ ಅನುಕೂಲವಾದಂಥ ಅಂಶಗಳು ಅಲ್ಲಿರಬೇಕು. ಇವು ನಾಲ್ಕೂಕ್ಕಿಂತ ಹೆಚ್ಚಿನ ಅಂಶಗಳು ನಾವು ಬಸವಣ್ಣವ್ರು ಕೊಟ್ಟಿದ್ದಾರೆ. ಅದರ ಜೊತೆ ಅಧ್ಯಾತ್ಮನೂ ಕೊಟ್ಟಿದ್ದಾರೆ, ಅಧ್ಯಾತ್ಮದ ಅಂಶಗಳನ್ನು ಕೂಡ ಅಲ್ಲಿ ಸೇರಿಸಲ್ಪಟ್ಟಿವೆ. ಸೊ ಹಾಗಾಗಿ ಈ ಸಂವಿಧಾನದ ಒಂದು ಜಸ್ಟಿಸ್ ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯಪರನು ನಾನಲ್ಲ, ಲೋಕವಿರೋಧಿ ಶರಣ ನಾರಿಗಂಜುವನಲ್ಲ, ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಿ ನ್ಯಾಯ ನಿಷ್ಠೂರಿಯಾಗಿರಬೇಕು. ನ್ಯಾಯ ಕೊಡುವನು ಭಾಳ ನಿಷ್ಠುರ ಅಂತಂದ್ರೇನು ಒಬ್ಬರಿಗೆ ಕೊಲೆ ಮಾಡೋದಲ್ಲ, ವಿವೇಚನಾಯುಕ್ತವಾದಂಥ ನಿಷ್ಠುರತೆ ಅದು, ವಿವೇಚನೆ ಶಕ್ತಿಯನ್ನು ಅಳವಡಿಸಿಕೊಂಡಿರಬೇಕು, ಅಂಥದ್ದು ಮಾತ್ರ ಅದು ನ್ಯಾಯ ಆಗ್ತದೆ, ಇಲ್ಲಾಂತಂದ್ರೆ ಅದು ಅನ್ಯಾಯಕ್ಕೆ ದಾರಿ ಮಾಡಿಕೊಡ್ತದೆ. ಹಾಗಾಗಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ವಚನದ ತುಂಬ ಎಲ್ಲವೂ ಸೋಷಿಯಲ್ ಆ್ಯಕ್ಟಿವಿಟೀಸ್ ಇದ್ದಾವೆ, ಅದರದ್ದು ಹೆಚ್ಚಿನ ಅಂಶವನ್ನು ತಾವು ಅನೇಕ ವಚನಗಳಲ್ಲಿ ಗಮನಿಸಬಹುದು. ಕೆಳ
ಕಾಯಕ ವರ್ಗದಿಂದ ಬಂದವರು ಹಿಡಿದು ಮೇಲ್ ವರ್ಗ ಏನು ಅಂದ್ಕೊಂಡಿದ್ದೀವಲ್ಲ ಅವೆಲ್ಲರೂ ಒಂದು ಕಡೆ ಸೇರಿತೀವಿ. ಅಪ್ಪನೂ ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನೂ ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನಿಮ್ಮಯ್ಯ ಕಾಣಿರಣ್ಣ, ಅಣ್ಣನೂ ನಮ್ಮ ಕಿನ್ನರಿ ಬ್ರಹ್ಮಯ್ಯ, ಎನ್ನ ನೇತ ಕರೆಯೇರಿ ಕೂಡಲ ಸಂಗಯ್ಯ ಅಂದ್ರೆ ಬ್ರಾಹ್ಮಣ ಒಂದು ಇದರದಿಂದ ಬಂದಂಥ ಬಳವಳಿಕೆಯಿಂದ ಬಂದಂಥ ಅಪ್ಪ ಬಸವಣ್ಣವರು ಕೂಡ ಅವರಿಗಿಂತ ನಾನು ಸಣ್ಣವನಿದ್ದೀನಿ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನ ಸಾಕ್ಷಿ ಎನಗಿದೇ ದಿವ್ಯ ಕೂಡಲ ಸಂಗಮ ದೇವ ಅಂತ ಮಾತನ್ನು ಹೇಳಿ ಸೋಷಿಯಲ್ ಜಸ್ಟಿಸ್ ಅಂದರೆ ಏನು ಕಿಂಕರತ್ವ ಭಾವ ಎಲ್ಲಿ ಬರ್ತದಲ್ಲ ಅಲ್ಲಿ ಆಟೋಮೆಟಿಕ್ ಆಗಿ ಸೋಷಿಯಲ್ ಒಂದು ಸಾಮಾಜಿಕ ಬಂಧನ ಸಾಮಾಜಿಕ ಸ್ಪಂದನ ಉಂಟಾಗ್ತದೆ. ಇಲ್ಲಾಂದರೆ ಉಂಟಾಗುವುದಿಲ್ಲ. ಏ ನೀ ಅಲ್ಲೇ ಇರು ನಾನು ಇಲ್ಲೇ ಇರ್ತೀನಿ ಅಂತಂದಾಗ ಏನಾಗ್ತದೆ? ಏ ಅವ್ರು ಅಷ್ಟಕ್ಕೆ ಇದಾರಪ್ಪ ನಾವು ಸರಿಯನ್ನು ಮಾತಾಡೋದು ಬೇಡ ಅವ್ರ ಸವಾಸೆ ಬೇಡ ಅಂಥೇಳಿ ಅಲ್ಲಿ ಡಿಫರೆನ್ಷಿಯೇಷನ್ ಬಂದುಬಿಡ್ತದೆ. ಮೇಲು ಕೀಳುಗಳು ಸ್ಟಾರ್ಟ್ ಆಗ್ತವೆ. ಮನುಷ್ಯನಲ್ಲಿ ಒಂದು ತಾರತಮ್ಯ ಭಾವನೆ ಉತ್ಪನ್ನ ಆಗಿ ಅದು ಮುಂದೆ ಗೊಂದಲಕ್ಕೆ ಜಗಳಕ್ಕೆ ಕಾರಣ ಆಗ್ತದೆ. ಎಕನಾಮಿಕ್ ಬಗ್ಗೆ ಅಂತೂ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೇನೆ. ಬಂಡವ ತುಂಬಿದ ಬಳಿಕ ಅಂದ್ರೆ ಏನು, ಯಾವುದೇ ಒಂದು ಕಾಯಕದಲ್ಲಿ ನಿರತನಾದೊಡೆ ಕಾಯಕ ತತ್ವ ಮತ್ತು ದಾಸೋಹ ತತ್ವ ವಚನಗಳ ತುಂಬ ಎಲ್ಲವೂ ಕಾಯಕ ತತ್ವ ಮತ್ತು ಬೇಡುವರಿಲ್ಲದೆ ಬಡವನಾದಿನೇಯ ಅಂತಾರೆ ಬಸವಣ್ಣವರು. ಬೇಡುವರಿಲ್ಲದೆ ಬಡವನಾದಿನೇಯ ಎಂಬ ಮಾತು ಬರಬೇಕಂದ್ರೆ ಎಷ್ಟರ ಮಟ್ಟಿಗೆ ಸ್ವಾವಲಂಬಿಗಳಾಗಿದ್ದರು ಜನರು? ಒಂದು, ಅವರು ಎಲ್ಲರೂ ಕಾಯಕ ಜೀವಿಗಳಾಗಿದ್ದರು ಎಂಬುದು. ಎರಡು, ಯಾರೂ ಭಿಕ್ಷುಕರೇ ಇಲ್ಲಲ್ಲಿ, ಬೇಡುವರಿಲ್ಲದೆ ಬಡವನಾದಿನಯ್ಯ, ನಾನು ಬೇಡ್ಕೊಳ್ಳೇ ಅಂದ್ರೆ ಅಂತ ಯಾರೂ ಸಿಗಲೇ ಇಲ್ಲ ಅಂತ ಕಲ್ಯಾಣದಲ್ಲಿ. ಅಂದರೆ ಎಲ್ಲರೂ ಕಾಯಕ ಜೀವಿಗಳಾಗಿದ್ದರು. ಕಾಯಕದಿಂದ ಸಂಪಾದನೆ ತನ್ನಷ್ಟಕ್ಕೆ ತಾನೇ ಆಗ್ತದೆ, ಸಮೃದ್ಧಿ ತನ್ನಷ್ಟಕ್ಕೆ ತಾನೇ ಉತ್ಪನ್ನ ಆಗ್ತದೆ ಅಂತ ಒಂದು ಎಕನಾಮಿಕ್ ಒಂದು ಆರ್ಥಿಕ ವ್ಯವಸ್ಥೆ ಬಸವಾದಿ ಶರಣರ ಕಾಲದಲ್ಲಿ ನಾವು ನೋಡ್ಬೋದು. ಆನಂತರ ಪೊಲಿಟಿಕಲ್, ಎಂಥ ಪೊಲಿಟಿಕಲ್ ಅಂತಂದರೆ ಇದು ಸಂವಿಧಾನ ಜೊತೆ ಬಸವಣ್ಣವ್ರದ್ದು ಯಾಕೆ ನಾವು ತುಲನೆ ಮಾಡ್ತೀವಿ ಅಂದರೆ ಅವರು ನಿರಂಕುಶ ಆಡಳಿತದ ವಿರೋಧಿಗಳಾಗಿದ್ದರು. ಅರ್ಥಾತ್ ಆ ಟೈಮ್ನಲ್ಲಿ ಇತ್ತಲ್ರಿ ಅಂತಂಬೋದು ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಆದರೂ ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಆನು ಬಿಜ್ಜಳನಿಗೆ ಹೆದರುವೇನೆ ಅಂತ ಕೇಳ್ತಾರೆ ಅವರು ತಮ್ಮದೊಂದು ಮಾತಿನಲ್ಲಿ. ನಾನು ಬಿಜ್ಜಳನ ಹೆದರುವೇನೆ, ಭವಿ ಬಿಜ್ಜಳನ ಗದ್ದಿಗೆ ಕೆಳಗೆ ಕುಳ್ಳಿರ್ದೆಂದು ನುಡಿವರಯ್ಯ ಅಂತ ಹೇಳ್ತಾರೆ. ನಾನು ಬಿಜ್ಜಳಿನ ಹೆದರು, ಇದೆಲ್ಲ ಮಾತುಗಳು ಗಮನಿಸಿದಾಗ ಅವರು ಏನೋ ಒಂದು ದೊಡ್ಡ ವಿಚಾರ 1150 ಆ ಒಂದು 12ನೇ ಶತಮಾನದಲ್ಲಿ ಒಂದು ಪ್ರಜಾಪ್ರಭುತ್ವದ ಅಂಕುರಕ್ಕೆ ಚಾಲನೆಯನ್ನು ಕೊಟ್ಟಿರುವಂಥ ಮಾತು ನಾವಿಲ್ಲಿ ಗಮನಿಸಬೇಕಾಗಿದೆ. ನಾನು ಹೇಳಬೇಕೆಂಬುದು ಇನ್ನೊಂದು ವಿಷಯ, ಬಸವಾದಿ ಶರಣರು ಅನೇಕಾನೇಕ ಫಂಕ್ಷನ್ಗಳಲ್ಲಿ ಸಾಹಿತಿಗಳಾಗಲಿ ಅನೇಕ ಮೇಧಾವಿಗಳಾಗಲಿ ಮಾತಾಡಿದ್ದನ್ನು ನಾನು ಕೇಳಿದ್ದೀನಿ. ಬಸವಾದಿ ಶರಣರು ಪ್ರಜಾಪ್ರಭುತ್ವದ ಮೂಲ ಪುರುಷರು ಹೌದು, ಅದಕ್ಕಿಂತ ಮಿಗಿಲಾಗಿ ಇನ್ನೊಂದು ವ್ಯವಸ್ಥೆ ಇದೆ. ಈ ಸಂದರ್ಭದಲ್ಲಿ ಅದನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅದು ಪ್ರಜ್ಞಾಪ್ರಭುತ್ವ. ಪ್ರಜಾಪ್ರಭುತ್ವಕ್ಕಿಂತ ಮಿಗಿಲಾಗಿರೋದು ಪ್ರಜ್ಞಾಪ್ರಭುತ್ವ. ಅದು ಬರಬೇಕಾಗಿದೆ, ಇನ್ನೂ ಬಂದಿಲ್ಲ. ಯಾವಾಗ ಬಸವಾದಿ ಶರಣರ ತತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಸರಿಯಾಗಿ ಸ್ಪಷ್ಟವಾಗಿ ಅಂತಃಕರಣದಿಂದ ಯಾವುದೇ ಥರದ ತಾರತಮ್ಯ ಇಲ್ಲದೆ ಯಾವುದೇ ಥರದ ಭಾವನೆಗಳಿಲ್ಲದೆ ಒಂದು ಅಕ್ಸೆಪ್ಟ್ ಮಾಡ್ಕೋತೀವಲ್ಲ, ಆಟೋಮೆಟಿಕಲಿ ಪ್ರಜ್ಞಾಪ್ರಭುತ್ವ ಬರ್ತದೆ. ಪ್ರಜ್ಞಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಅನೇಕಾನೇಕ ವಿಚಾರಗಳು ತಾಕಲಾಟದಿಂದಿಗೆ ಯಾವೊಂದು ಮೆಜಾರಿಟಿ ಇದೆ ಅವನ ಮೆಜಾರಿಟಿ ಅದು ಸುಳ್ಳೋ ಕರೆಯೋ ಅವನ ಮೆಜಾರಿಟಿ ಇದೊಂದು ಮಾತಲ್ಲಿ ನಡೀತದೆ. ಆದರೆ ಪ್ರಜ್ಞಾಪ್ರಭುತ್ವದಲ್ಲಿ ಮೆಜಾರಿಟಿ ಮಾತು ನಡೆಯುವುದಿಲ್ಲ, ಪ್ರಜ್ಞೆಯೇ ಕೆಲಸ ಮಾಡ್ತದೆ ಇಲ್ಲಿ. ಪ್ರತಿಯೊಬ್ಬನ ಪ್ರಜ್ಞೆ ಅಲ್ಲಿ ಕೆಲಸ ಮಾಡ್ತದೆ. ಅದು ಭಾಳ ದೊಡ್ಡ ವ್ಯವಸ್ಥೆ, ಅದು ಇನ್ನೂ ಬಂದಿಲ್ಲ. ಇದು ನಾವು ಬಸವಾದಿ ಶರಣರ ತತ್ವಗಳನ್ನು ಜೀವನದಲ್ಲಿ ಸರಿಯಾಗಿ ಅಳವಡಿಸ್ಕೊಂಡ್ರೆ ಸತ್ಯವಾಗಿಯೂ ಪ್ರತಿಯೊಂದು ವ್ಯವಸ್ಥೆಯು ಪ್ರಜ್ಞಾಪ್ರಭುತ್ವದಿಂದ ಜರುಗ್ತದೆ. ಅದನ್ನು ನಾವು ಕಾಯಬೇಕಾಗಿದೆ ಈಗ ಆ ವ್ಯವಸ್ಥೆ ಬರುವಷ್ಟರಿಗಾಗಿ. ಈ ಥರ ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್, ಸ್ವತಂತ್ರತೆ ಯಾವುದರಲ್ಲಿ? ಎಕ್ಸ್ಪ್ರೆಷನ್ನಲ್ಲಿ. ಪ್ರತಿಯೊಬ್ಬರು ಮಾತಾಡಿದ್ದಾರೆ, ಪ್ರತಿಯೊಬ್ಬರು ಮತ್ತೊಬ್ಬರಿಗೆ ಹೊಗಳಿದ್ದಾರೆ, ಮತ್ತೊಬ್ಬರಿಗೆ ತೆಗಳಿದ್ದಾರೆ. ವಚನಗಳಲ್ಲಿ ಎರಡೂ ವಿಷಯಗಳನ್ನು ನಾವು ನೋಡ್ಕೋತೀವಿ. ಆಕಾಶದಲ್ಲಿ ಹಾರಾಡುವ ಪತಂಗಕ್ಕೂ ಮೂಲ ಸೂತ್ರವಿರಬೇಕು ಅಂತ ಹೇಳ್ತಾರೆ. ಕಾಯವಿಲ್ಲದೆ ಕಜ್ಜವಿಲ್ಲದೆ ಹೋರಾಡಬಹುದೇ ಅಂತೂ ಕೂಡ ಹೇಳ್ತಾರೆ. ಅದು ಬಸವಣ್ಣನಿಗಿರ್ಬೋದು, ನನಗಿಲ್ಲ ಅಂಥೇಳಿ ಚನ್ನಬಸವಣ್ಣವ್ರು ಹೇಳ್ತಾರೆ. ಈ ಥರ ಪರವಿರೋಧ ಅಲ್ಲಿ ನಾವು ನೋಡ್ಬೋದು. ಅಂದರೆ ಎಕ್ಸ್ಪ್ರೆಸ್, ಲಿಬರ್ಟಿ ಟು ಎಕ್ಸ್ಪ್ರೆಸ್, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮೂಲ ರೂಪ ಶರಣರು ಕೊಟ್ಟಿದ್ದಾರೆ ಎಂಬ ಮಾತನ್ನು ಇಲ್ಲಿ ನಾವು ಗಮನಿಸಬೇಕಾಗಿದೆ. ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್, ಅವರವ್ರಿಗೆ ಏನೇನು ಪೂಜೆ ಮಾಡಬೇಕು, ಏನೇನು ನಂಬಿಕೆ ಇದೆ, ಯಾವುದಕ್ಕೆ ಅವರು
ಕ್ರಿಟಿಸೈಸ್ ಮಾಡಲಿಕ್ಕೆ ಹೋಗಲಿಲ್ಲ. ವ್ಯವಸ್ಥೆಯಲ್ಲಿ ಅತಿ ಕೆಟ್ಟದಾಗಿರುವಂಥದ್ದನ್ನು ಅವರು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದರೆ ವಿನ ಉಪದೇಶ ಮಾಡಿಲ್ಲ. ಬಸವಾದಿ ಶರಣರು ವ್ಯವಸ್ಥೆಯನ್ನು ತಿಳಿಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡಿದರೆ ವಿನ ಯಾವುದೇ ಥರ ಉಪದೇಶ ಮಾಡಿಲ್ಲ, ತೊಡೆದು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಅದರ ಹೇಳಿದರೆ ಇದರದಿಂದ ಇದು ಅನಾಹುತ ಆಗ್ತದೆ, ಇದರದಿಂದ ಇದು ಮಾಡಬೇಡಿ, ಇದು ಹಾಗೆ, ಇದು ಹೀಗೆ, ಹೀಗಿದ್ದರೆ ಹೀಗಾಗ್ತದೆ ಅವ್ರು ತಿಳಿಸಿ ಹೇಳಿದರು. ಸೂತ್ರಗಳನ್ನು ಕೊಟ್ಟಿದ್ದಾರೆ, ಆ ಸೂತ್ರ ಪ್ರಕಾರ ನಡೆಯೋದು ಬಿಡೋದು ಅವರವ್ರಿಗೆ ಬಿಟ್ಟಿದ್ದು. ಆ ಮಾತುಗಳನ್ನು ನಾವು ವಚನದಿಂದ ತಿಳ್ಕೊಬೋದು. ಈಕ್ವ್ಯಾಲಿಟಿ, ಆ ಒಂದು ಅನುಭವ ಮಂಟಪದಲ್ಲಿ ಏನು ನಮ್ಮ ಶರಣರು ಕೂತ್ಕೊಂಡು ಕೆಲಸ ಮಾಡ್ತಿದ್ದಾರಲ್ಲ, ಏನು ದಿನನಿತ್ಯ ಕೇವಲ ಚಿಂತನ ಮಂಥನನ್ನೇ ಮಾಡ್ತಿದ್ದಿಲ್ಲ, ಅವರು ಕಾಯಕ ಯೋಗಿಗಳಾಗಿದ್ದರು. ವಿರಾಮ ಸಮಯದಲ್ಲಿ ಈ ವಿಚಾರಗಳನ್ನು ವ್ಯಕ್ತಪಡಿಸ್ಕೊಂಡು ಇರ್ತಿದ್ದರು. ಆ ಒಂದು ಹೇಗಿರ್ತೀರ ಅಂತಂದ್ರೆ ಕೆಳಗೆ ಸಣ್ಣ ಕಾಯಕದ ಯಾವುದೇ ಕಾಯಕ ಇರಲಿ, ಕಾಯಕದಲ್ಲಿ ಯಾವುದೇ ಥರ ಭೇದ ಇರಲಿಲ್ಲ, ಎಲ್ಲ ಕಾಯಕದ ಜನರು ಸರಿ ಸಮಾನವಾಗಿ ಕೂತ್ಕೊಂಡು ಅಲ್ಲಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಇದ್ದರು. ಆ ವಿಷಯ ತಾವೆಲ್ಲ ಶರಣರ ಅಧ್ಯಯನದೊಂದಿಗೆ ತಾವು ತಿಳ್ಕೊಬೋದು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇರ್ತೀನಿ. ಪ್ರತಿಯೊಂದು ಆಮೇಲೆ ಮಾನವನ ಉನ್ನತಿಗಾಗಿ ಇಂಡಿವಿಜುವಲ್, ಪ್ರತಿಯೊಂದು ಇಂಡಿವಿಜುವಲ್ ಮನುಷ್ಯನ ವ್ಯಕ್ತಿತ್ವಕ್ಕೆ ಭಾಳ ಮನ್ನಣೆ ಕೊಟ್ಟಿದ್ದಾರೆ ಅವರು. ಯಾರನ್ನೂ ಸುಮ್ಮನೆ ಬಿಡಲಿಲ್ಲ. ಒಂದು ಸಣ್ಣ ಯಾರೇ ಒಬ್ಬ ಹುಡುಗ ಬಂದರೂ ಕೂಡ ಅವನ ಮಾತು ಕೇಳುವಂಥ, ಆಲಿಸುವಂಥ, ಅವನಿಗೆ ಎಕ್ಸ್ಪ್ರೆಷನ್ ಮಾಡುವಂಥ ಒಂದು ವ್ಯವಸ್ಥೆ ಅವರು ನಿರ್ಮಾಣ ಮಾಡಿದ್ರು. ಏ ನಿನ್ನ ಸಣ್ಣವನಿದ್ದಿ ನೀನೇನು ಕೇಳ್ತೀಯ, ಏನೇನು ನಿನಗೇನು ಗೊತ್ತಿದೆ, ಈ ಥರ ಅವ್ರು ಯಾವುದೋ ಥರ ಮಾತುಗಳನ್ನಲ್ಲಿ ಆಡಲಿಕ್ಕೆ ಹೋಗಲಿಲ್ಲ. ಸೊ ಈ ಥರ ಅವರು ಪ್ರತಿಯೊಂದು ವಿಷಯಗಳನ್ನು ಒಂದು ಐಕ್ಯತೆ, ಪ್ರತಿಯೊಬ್ಬ ವಿಷಯಗಳಲ್ಲಿ ಐಕ್ಯತೆಯನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಅದು ಇಂದಿನ ನಮ್ಮ ಭಾರತೀಯ ಸಂವಿಧಾನವು ಕೂಡ ಅದನ್ನು ಹೇಳುತ್ತದೆ. ಶ್ರೀ ಗುರು ಬಸವಲಿಂಗ.